ಹಾಯ್ ಎವ್ರಿವನ್, ನೀವು ನೋಡ್ತಿದ್ದೀರಾ ಸ್ಟೂಡೆಂಟ್ ಸೊಲ್ಯೂಷನ್ ಯೂಟ್ಯೂಬ್ ಚಾನಲ್. ಎಲ್ಲ ವಿದ್ಯಾರ್ಥಿಗಳಿಗೆ ಇವತ್ತಿನ SSP ಅಪ್ಡೇಟ್ ನಿಮ್ಮ ಸ್ವಾಗತ ವಿದ್ಯಾರ್ಥಿಗಳೇ. SSP ವಿದ್ಯಾರ್ಥಿಗಳಿಗೆ ಒಂದು ಕಾಮನ್ ಡೌಟ್ ಬಂದಿದೆ, ಒಂದು ಸರ್ವರ್ ಪ್ರಾಬ್ಲಮ್ ಏನಾಯಿತು ಮತ್ತು ಮೇಂಟೆನೆನ್ಸ್ ಅಮೌಂಟ್ ಖಾತೆ ಏನು, ದುಡ್ಡು ಬಂದಿದ್ದರೆ ಏನು ಮಾಡಬೇಕು, ಇಷ್ಟೋ ಡೌಟ್ ಇರುತ್ತೆ. ಆ ಡೌಟ್ನ ಕ್ಲಾರಿಫಿಕೇಶನ್ ಕೊಡೋಕ್ಕೆ ವಿಡಿಯೋ ಮಾಡ್ತಿದ್ದೀನಿ. ದಯವಿಟ್ಟು ಯಾರು ಇನ್ನೂ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಇಲ್ಲ ಬೇಗ ಬಟನ್ ಸಬ್ಸ್ಕ್ರೈಬ್ ಬಟನ್ ಕ್ಲಿಕ್ ಮಾಡಿ, ದಯವಿಟ್ಟು ವಿಡಿಯೋ ಇಷ್ಟ ಒಂದು ಲೈಕ್ನ ಮಾಡಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಓಕೆ ಫ್ರೆಂಡ್ಸ್, ಮೊದಲಿಗೆ ವಿಡಿಯೋನ ಶುರು ಮಾಡೋಣ. SSP ಸರ್ವರ್ ಪ್ರಾಬ್ಲಮ್ ಏನಾಯಿತು ನಿಮಗೆ ಹೇಳೋರಾಗಿ, ನಾನು ಕೂಡ ಮುಂಚೆ ವಿಡಿಯೋ ಮಾಡಿ ಹೇಳಿದ್ದೆ, ನಾನು ಕೂಡ SSPವರೆಗೆ ಕಾಂಟ್ಯಾಕ್ಟ್ ಮಾಡಿದ್ದೆ, ಕಾಂಟ್ಯಾಕ್ಟ್ ಕೂಡ ಸಿಕ್ಕಿದ್ರು ಅಪರೂಪಕ್ಕೆ ಅನ್ನೋದು ಗೊತ್ತಿಲ್ಲ. ಆದರೆ ಅವ್ರು ಏನು ಹೇಳಿದ್ದಾರೆ ಅಂದರೆ ಸರ್ವರ್ ಪ್ರಾಬ್ಲಮ್ ಏನಾಯಿತು ಅಂದರೆ ಅದು ಅವ್ರ SSPಯಿಂದನೇ ಆಗಿರೋದು, ಸರ್ವರ್ ಕ್ರ್ಯಾಶ್ ಆಗಿಬಿಟ್ಟು ಪ್ರಾಬ್ಲಮ್ ಆಗಿದೆ. ಅದು ಯಾವಾಗ ಸಾಲ್ವ್ ಆಗುತ್ತೆ ಅಂದರೆ ಸದ್ಯದಲ್ಲೇ ಸಾಲ್ವ್ ಆಗುತ್ತೆ ಅಂತ ಹೇಳಿದ್ರು, ಅದು ಇನ್ನೂ ಕೂಡ ಸಾಲ್ವ್ ಇಲ್ಲ, 2 ಆರ್ 3 ವೀಕ್ ಆಗ್ತಾ ಬಂತು. ಅದಕ್ಕೆ ಯಾವಾಗ ಸಾಲ್ವ್ ಆಗುತ್ತೆ ಅಂತ ಕೂಡ ಖಾತೆ ಗೊತ್ತಿಲ್ಲ. ಆದರೆ ನಿಮಗೆ ಇರೋ ಒಂದು ಸೊಲ್ಯೂಷನ್ ಅಂದ್ಬಿಟ್ಟು ನೀವು ಬ್ಯಾಂಕ್ನ ಹಾಕೊಂಡು ಚೆಕ್ ಮಾಡ್ಕೊ ದುಡ್ಡು ಬಂದಿದ್ದೀರ ಅಂತ, ಅದೊಂದು ಬೆಸ್ಟ್ ಸೊಲ್ಯೂಷನ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಯಾಕಂದರೆ ಸರ್ವರ್ ಪ್ರಾಬ್ಲಮ್ ಯಾವಾಗ ಸರ್ವ್ ಅಂತ ಗೊತ್ತಿಲ್ಲ, ಯಾವಾಗ ಸಾಲ್ವ್ ಆಗುತ್ತೆ ಅಂತ ಕೂಡ ಹೇಳಿಲ್ಲ. ಅದ್ಬಿಟ್ಟು ಮೇಂಟೆನೆನ್ಸ್ ಅಮೌಂಟ್ ಬಗ್ಗೆ ಮಾತಾಡ್ತಿದ್ದೀನಿ. ಮೇಂಟೆನೆನ್ಸ್ ಅಮೌಂಟ್ ಖಾತೆ ಏನಾಯಿತು ಅಂದರೆ ಯಾರಿಗೆ ಫೀಸ್ ರೀಇಂಬರ್ಸ್ಮೆಂಟ್ ಅಂದರೆ ಫೀಸ್ ರೀಫಂಡ್ ಆಗ್ತಿದೆ, ಅದು ಫೀಸ್ ರೀಫಂಡ್ ಕಂಪ್ಲೀಟ್ ಅದು ಫೀಸ್ ರೀಫಂಡ್ ಕಂಪ್ಲೀಟ್ ಆದಮೇಲೆ ನೆಕ್ಸ್ಟ್ ಬಂದ್ಬಿಟ್ಟು ಅಮೌಂಟ್ ಇದು ಮೇಂಟೆನೆನ್ಸ್ ಅಮೌಂಟ್ ಸ್ಯಾಂಕ್ಷನ್ ಆಗೋದು. ಯಾರು ಎಲಿಜಿಬಲ್ ಇರ್ತಾರೆ ಅವ್ರಿಗೆ ಮೇಂಟೆನೆನ್ಸ್ ಅಮೌಂಟ್ ಸ್ಯಾಂಕ್ಷನ್ ಆಗುತ್ತೆ. ಮೊದಲು ಫೀಸ್ ರೀಫಂಡ್ದು ಪ್ರೊಸೆಸ್ ಇದೆಯಲ್ಲ, ಆ ಪ್ರೊಸೆಸ್ ಎಲ್ಲ ಮುಗ್ದು ಯಾರೆಲ್ಲ ಯಾರ್ಯಾರಿಗೆ ಅಮೌಂಟ್ ಬರಬೇಕು ಬಂದಾದ್ಮೇಲೆ ನೆಕ್ಸ್ಟ್ ಪ್ರೊಸೆಸ್ ಬಂದ್ಬಿಟ್ಟು ಮೇಂಟೆನೆನ್ಸ್ ಅಮೌಂಟು. ಮೇಂಟೆನೆನ್ಸ್ ಅಮೌಂಟ್ ಬಗ್ಗೆ ಇನ್ನೂ ತಲೆಗಿಸ್ಕೊಬಿಡಿ, ಇನ್ನೂ ಅಪ್ಡೇಟ್ ಆಗುತ್ತೆ, ಡಿಲೇ ಆಗುತ್ತೆ ಅಷ್ಟೇ. ಅದಾದ್ಬಿಟ್ಟು ದುಡ್ಡು ಬಂದಿಲ್ಲ ಏನು ಮಾಡಬೇಕು, ಸಾಕಷ್ಟು ವಿದ್ಯಾರ್ಥಿಗಳ ಡೌಟ್ ಇರುತ್ತೆ ಇನ್ನೂ ಕೂಡ ದುಡ್ಡು ಬಂದಿರಲ್ಲ, ದುಡ್ಡು ಬಂದಿಲ್ಲ ಅಂದರೆ ಏನು ಮಾಡಬೇಕಂದ್ರೆ ಜಸ್ಟ್ ನಾನು ಹೇಳೋ ಹಾಗೆ SC ವಿದ್ಯಾರ್ಥಿಗಳು ಸ್ವಲ್ಪ ಡಿಲೇ ಆಗ್ತಿದೆ, ಯಾಕಂದರೆ ಅಲ್ಲಿಂದಲೇ ಸ್ವಲ್ಪ ಡೇಟ್ನ ಕೂಡ ಎಕ್ಸ್ಟೆಂಡ್ ಮಾಡಿದ್ದಾರೆ. SC ವಿದ್ಯಾರ್ಥಿಗಳು ಯಾರ್ಯಾರಿಗೆ ಸ್ಯಾಂಕ್ಷನ್ ಆಗಿ ಬಂದಿದೆ ಇನ್ನೂ ಕೂಡ ಸ್ಯಾಂಕ್ಷನ್ ಆಗಬೇಕಾಗಿದೆ, ಅವರು ವೆಯ್ಟ್ ಮಾಡಬೇಕಾಗುತ್ತೆ. ಇಲ್ಲಾಂದರೆ ನಿಮಗೆ ಡೌಟ್ ಇದ್ದರೆ ಅಷ್ಟು ನಿಮ್ಮ ಇಲಾಖೆಗೆ ಭೇಟಿ ಮಾಡಿದ್ರೆ ಅದೊಂದು ಮಾಹಿತಿ ಕೊಡ್ತಾರೆ, ಅವರು ವೆಯ್ಟ್ ಮಾಡಬೇಕಾಗುತ್ತೆ. ಇನ್ನು ಆಧಾರ್ ಶೀಟಿಂಗ್ ಏನೂ ಆಗಿಲ್ಲಾಂದರೆ ಬೇಗ ಮಾಡ್ಕೋಬೇಕಾಗುತ್ತೆ ನೀವು. ಅದ್ಬಿಟ್ಟು SC ವಿದ್ಯಾರ್ಥಿಗಳಿಗೆ ವೆಯ್ಟ್ ಮಾಡಿದ್ರೆ ಬರುತ್ತೆ ಅದನ್ನು ತಲೆಗಟ್ಕೋಬೇಡಿ. OBC ವಿದ್ಯಾರ್ಥಿಗಳು ಬಂದ್ಬಿಟ್ಟು ಸಾಕಷ್ಟು ವಿದ್ಯಾರ್ಥಿಗಳು OBC ವಿದ್ಯಾರ್ಥಿಗಳು ಆಲ್ಮೋಸ್ಟ್ ಎಲ್ಲ ಬಂದಿದೆ. ಇನ್ನು ಯಾರು ಬಂದಿಲ್ಲ ತಮ್ಮ ಇಲಾಖೆ ಹೋಗಿ ಬೇಗ ರಿಪೋರ್ಟ್ ಮಾಡಿ, ಇನ್ನು ಕೂಡ ಆಧಾರ್ ಶೀಟಿಂಗ್ ಏನೇನು ಪ್ರಾಬ್ಲಮ್ ಇದೆ ಹೋಗಿ ತಮ್ಮ ಇಲಾಖೆಗೆ ರಿಪೋರ್ಟ್ ಮಾಡಿ, ಬೇಗ ಅಮೌಂಟ್ನ ಬರೋಕ್ಕೆ ಮಾಡಿ, ಇಲ್ಲ ಕಾಲೇಜಿಗೆ ರಿಪೋರ್ಟ್ ಮಾಡಿ, ಇಲ್ಲ ನಿಮ್ಮ ಇಲಾಖೆಗೆ ರಿಪೋರ್ಟ್ ಮಾಡಿ.